ನಮಸ್ಕಾರ ವೀಕ್ಷಕರೆ, ವೆಲ್ಕಮ್ ಟು ಟೆಕ್ ಎಸೆನ್ಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ, ನಾವು ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಬೇಕಿದ್ರೆ ನಾವು ಗ್ರೂ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ, ವಾಲ್ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಆ ವಾಲ್ ಕಟ್ಟಿಂಗನ್ನು ನಾವು ಟೈಮನ್ನು ನಾವು ಸೇವ್ ಮಾಡಿಕೊಂಡು ಹೇಗೆ ನಾವು 1 ಇಂಚ್ ಪೈಪಿಗೆ ನಾವು ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಿಮಗೆ ನಾನು ಇದರಲ್ಲಿ ತೋರಿಸ್ಕೊಡ್ತೇನೆ. ಹಾಗೆ ನಾವು ಇವಾಗ ಗ್ರ್ಯಾಂಡಿಂಗ್ ಮೆಷಿನನ್ನು ನಾವು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡಬಲ್ ಬ್ಲೇಡ್ ಗ್ರ್ಯಾಂಡಿಂಗ್ ಮೆಷಿನಿಗೆ ಡಬಲ್ ಬ್ಲೇಡನ್ನು ನಾವು ಹೇಗೆ ಇನ್ಸ್ಟಾಲ್ ಮಾಡೋದು ಪ್ರಾಪರಾಗಿ, ಯಾವುದೇ ತೊಂದರೆಗಳು ಆಗದೇ ಸೇಫ್ಟಿ ಪ್ರಿಕಾಷನಲ್ಲಿ ನಾವು ನೀಟಾಗಿ ನಾವು ಹೇಗೆ ವೀಲನ್ನು ಅಡ್ಜಸ್ಟ್ ಮಾಡೋದು, ಹೇಗೆ ಸೆಟ್ ಮಾಡೋದು ಅನ್ನೋದನ್ನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೇನೆ. ನೋಡಿ, ಇದು ನಿಮಗೆ ಇದು ಗ್ರ್ಯಾಂಡಿಂಗ್ ಮೆಷಿನ್. ಇದು ನೋಡಿ, ಇದು ಗ್ರ್ಯಾಂಡಿಂಗ್ ಮೆಷಿನ್. ಇದು ಇದು ನೋಡಿ, 850 ವ್ಯಾಟು 11,000 ಆರ್ ಪಿ ಎಮ್ ಗ್ರ್ಯಾಂಡಿಂಗ್ ಮೆಷಿನ್. ಇದು ನೋಡಿ, ಈ ಥರ ಇರುತ್ತೆ ಇದು. ಹಾಗೆ ನಾನು 2 ಬ್ಲೇಡ್ ಬೇಕಾಗತ್ತೆ. ನಾನು ಬಾಸ್ಡ್ 2 ಬ್ಲೇಡನ್ನು ತೊಗೊಂಡಿದ್ದೇನೆ. ನೋಡಿ, ಬಾಸ್ಡ್ 2 ಬ್ಲೇಡ್ ತೊಗೊಂಡಿದ್ದೇನೆ. ನೋಡಿ ಇದರಲ್ಲಿ ನಿಮಗೆ ವೈಸರ್ ಬರುತ್ತೆ ನಿಮಗೆ. ನೋಡಿ, ಇದರಲ್ಲಿ ಒಂದು ಒಳಗಡೆ ರಿಂಗ್ ಥರ ಇದೆಯಲ್ಲ, ಇದನ್ನ ರಿಮೂವಬಲ್ ಮಾಡ್ಬೋದು ನಾವು. ಇದು 4 ಇಂಚ್ಗೂ ಬರುತ್ತೆ ನಿಮಗೆ. ಡಬಲ್ ಬ್ಲೇಡಿಗೆ ಹಾಕಬೇಕು ಅಂತೇಳಿದ್ರೆ, ಈ ಥರ ಹಾಕಬೇಕು ಅಂತೇಳಿದ್ರೆ ಈ ಆ್ಯಂಗಲ್ ನಿಮ್ಗೆ ಸೆಟ್ ಆಗೋಲ್ಲ. ಅದಕ್ಕೆ ನಾನು ಇದು ಡಬಲ್ ಬ್ಲೇಡು ಕನೆಕ್ಟರ್ಸ್, ಇದು ಡಬಲ್ ಬ್ಲೇಡ್ ಫಿಟ್ ಮಾಡಬೇಕಂದ್ರೆ ಈ ಕನೆಕ್ಟರ್ಸ್ ಬೇಕಾಗುತ್ತೆ. ಹಾಗೆ ನಾನು 2 ವೀಲ್ ತೊಗೊಂಡಿದ್ದೀನಿ ಬಾಸ್ಡು. ನೋಡಿ, ಇದು ಒಳಗಡೆ ರಿಂಗ್ ಇರುತ್ತೆ ನಿಮಗೆ, ವೈಸರ್ ಇರುತ್ತೆ. ನೋಡಿ, ನಾನು ರಿಮೂವ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಹೇಗೆ ಫಿಟ್ ಮಾಡೋದು ನೋಡೋಣ. ಫಸ್ಟು ನಾವು ಇದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ರಿಮೂವ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ನಿಮಗೆ. ನೋಡಿ, ಇಲ್ಲಿ 2 ಎಡ್ಜ್ ಇದೆಯಲ್ಲ, ಈ ಎಡ್ಜನ್ನು ಏನು ಮಾಡಬೇಕು ಅಂತಂದರೆ ಈಗ ರಿವರ್ಸ್ ಹಾಕಬೇಕಾಗತ್ತೆ. ನೋಡಿ, ಇದು ಲಾಕ್ ಆಯಿತು ನೋಡ, ಈ ಥರ ಲಾಕ್, ಈ ಥರ ಲಾಕ್ಕೋಬೇಕು. ನೀವು ಈ ಕಡೆ ಹಾಕಿದಾಗ ಏನಾಗುತ್ತೆ ಅಂದರೆ ತಿರುಗತ್ತೆ, ರೊಟೇಟ್ ಆಗುತ್ತೆ. ಇದು ಸರಿಯಾದ ಮೆಥಡ್ ಅಲ್ಲ. ನೀವು ಈ ಲಾಕ್ ಇದೆ, ಲಾಕ್ ಮಾಡಬೇಕಾಗತ್ತೆ. ಇದನ್ನ ನೀವು ರಿವರ್ಸ್ ಹಾಕಬೇಕಾಗತ್ತೆ. ನೋಡಿ, ರಿವರ್ಸ್ ಹಾಕಿದಾಗ ನೋಡಿ, ಲಾಕ್ ಆಯ್ತು. ನೋಡಿ, ಇದು ಹಾಕಿದ ಮೇಲೆ ನೀವು ಇಲ್ಲಿ ಬ್ಲೇಡನ್ನು ನೀವು ಹಾಕಬೇಕಾಗತ್ತೆ. ನೋಡಿ, ಈ ಬ್ಲೇಡ್ ಹಾಕಬೇಕಂದ್ರೆ ವೈಸರ್ ಇರೋ ಬ್ಲೇಡ್ ಹಾಕಬೇಕಾಗತ್ತೆ ನೀವು. ನೋಡಿ, ಕರೆಕ್ಟಾಗಿ ನಿಮಗೆ ಇದಕ್ಕೆ ಫಿಟ್ ಆಗ್ತದೆ. ನೋಡಿ, ನೋಡಿ, ಕರೆಕ್ಟಾಗಿ ಫಿಟ್ ಆಗ್ತಾ ಇದೆಯಲ್ವಾ. ಆ ಎಡ್ಜಿ ಕರೆಕ್ಟಾಗಿ ಕುಂತ್ಕೊಳ್ತಾ ಇದೆ. ನೋಡಿ, ಇವಾಗ ಇದ್ರ ಮೇಲೆ ನೀವು ಈ ಕನೆಕ್ಟರ್ನ ನೀವು ಹಾಕಬೇಕಾಗತ್ತೆ. ಈ ಕನೆಕ್ಟರ್ಸ್ನ ನೀವು ಹೀಗೆ ಹಾಕಬೇಕಾಗತ್ತೆ. ನೋಡಿ, ಕನೆಕ್ಟರ್ಸನ್ನು ಹಾಕಿದ್ದೇನೆ. ನೋಡಿ, ಈ ಥರ ಬರುತ್ತೆ ಇದು ಸಿಂಗಲ್ ಬ್ಲೇಡು. ಇವಾಗ ನೀವು ಇದ್ರ ಮೇಲ್ಗಡೆ ಇನ್ನೊಂದು ಬ್ಲೇಡನ್ನು ನೀವು ಹಾಕಬೇಕಾಗತ್ತೆ. ನೋಡಿ, ನಾನು ನಿಮ್ಗೆ ಅವಾಗ ಏನೇ ಕೇಳಿದೆ, ವೈಸರ್ನ ಹೇಗೆ ರಿಮೂವ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇದು ಒಳಗಡೆ ಹೋಗಲ್ಲ. ನೋಡಿ, ಈ ಥರ ಕುಂತ್ಕೊಳ್ಳುತ್ತೆ. ಅದಕ್ಕೆ ನಾನು ಈ ವೈಸರ್ನ ರಿಮೂವ್ ಮಾಡಿದ್ದೇನೆ. ಇದರಲ್ಲಿ ರಿಮೂವ್ ಮಾಡಿದಾಗ ಈ ಹೋಲ್ ಸ್ವಲ್ಪ ದೊಡ್ಡ ಸಿಗುತ್ತೆ ನಮಗೆ. ಅವಾಗ ನಮಗೆ ಈ ಎಡ್ಜಲ್ಲಿ ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ. ನೋಡಿ, ನೋಡಿ, ಕ್ಲೀನಾಗಿ ಕುಂತ್ಕೊಂಡಿದ್ಯಲ್ಲ. ಆಮೇಲೆ ಇದ್ರ ಮೇಲೆ ನೀವು ಈ ಕ್ಲಿಪ್ಪನ್ನು ನೀವು ಕ್ಲೋಸಿಂಗ್ ಇದನ್ನು ನೀವು ಥ್ರೆಡ್ಡನ್ನು ನೀವು ಹಾಕಬೇಕಾಗತ್ತೆ. ನೋಡಿ, ಥ್ರೆಡ್ ಹಾಕಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ನಿಮಗೆ ಕರೆಕ್ಟಾಗಿ ನೀವು 1 ಇಂಚ್ ಇದನ್ನು ನೀವು ಗೋಡೆಗೆ ನೀವು ಕಟ್ ಮಾಡ್ಬೋದು. ಇದನ್ನು ಅಂದರೆ ನಿಮ್ಗೆ ಟೈಮು ಸೇವ್ ಆಗುತ್ತೆ ನಿಮಗೆ. ನೀವು 1 ಲೈನ್ ಕಟ್ ಮಾಡಿದ್ರೆ ನಿಮ್ಗೆ ಡಬಲ್ ಲೈನ್ ಬಂದುಬಿಡುತ್ತೆ. ನಿಮಗೆ ಈಸಿಯಾಗಿ ನೀವು ಇದನ್ನು ಈ ಥರ ನೀವು ಮಾಡಿಕೊಂಡು ಟೈಮ್ನ ಸೇವ್ ಮಾಡಿಕೊಂಡು ನೀವು ವಾಲ್ ಕಟ್ಟಿಂಗನ್ನು ಮಾಡ್ಬೋದು. ನಾವು ಮುಂದಿನ ವಿಡಿಯೋದಲ್ಲಿ ವಾಲ್ ಕಟ್ಟಿಂಗ್ ನಾವು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.